ಜಾಸ್ತಿ ಗೆಲ್ಲಿಲ್ಲ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕಾಗ್ತದಂತ ಅವ್ರು ಹೇಳಿದ್ದಾರೆ. ಆದರೆ 20 ಅವ್ರು ಯಾಕೆ ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಯ್ತಲ್ಲ. ಅವ್ರು 5 ಹೇಳಿ, 5ಕ್ಕಿಂತ ಜಾಸ್ತಿ ಗೆಲ್ಲುವುದಿಲ್ಲ. ಅವರು ಗ್ಯಾರಂಟಿ ರಾಜೀನಾಮೆ ಕೊಡ್ಬೇಕಾಗ್ತದೆ ಸಿದ್ದರಾಮಯ್ಯನವರು. 20ಕ್ಕಿಂತ ಜಾಸ್ತಿ ಗೆಲ್ಲಿಲ್ಲ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕಾಗ್ತದಂತ ಅವ್ರು ಹೇಳಿದ್ದಾರೆ. ಆದರೆ 20 ಅವ್ರು ಯಾಕೆ ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಯ್ತಲ್ಲ. ಅವ್ರು 5 ಹೇಳಿ, 5ಕ್ಕಿಂತ ಜಾಸ್ತಿ ಗೆಲ್ಲುವುದಿಲ್ಲ. ಅವರು ಗ್ಯಾರಂಟಿ ರಾಜೀನಾಮೆ ಕೊಡ್ಬೇಕಾಗ್ತದೆ ಸಿದ್ದರಾಮಯ್ಯನವರು. ಶಾಸಕರೇ ಹೇಳ್ತಾ ಇದ್ದಾರೆ, ಇದರ ಅರ್ಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ. ಹೆಚ್ಚಿನ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾರ್ನರ್ ಮಾಡಬೇಕು ಅಂಥೇಳಿ, ಡಿ ಕೆ ಶಿವಕುಮಾರ್ ಅವರಿಗೆ ಕಾನೂನಾತ್ಮಕ ಏನು ತೊಂದರೆ ಕೊಡಬೇಕು ಅದನ್ನು ವಿಚಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಫಲ ಆಗಿರಲಿಕ್ಕಿಲ್ಲ, ಆದರೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಚುನಾವಣೆ ಆದ ನಂತರ ಅನೇಕ ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತಾಡ್ತಾ ಇದ್ದಾರೆ. ಸರ್ಕಾರ ಇರೋದು ಗ್ಯಾರಂಟಿ ಇಲ್ಲ, ರಾಜ್ಯ ಸರ್ಕಾರ ಇರೋದು ಅನ್ನೋ ಸ್ಥಿತಿ ಡೇ ಬೈ ಡೇ ನಿರ್ಮಾಣ ಆಗ್ತದೆ. ಕಾಂಗ್ರೆಸ್ ಪಾರ್ಟಿಯ ಶಾಸಕರೇ ಹೇಳ್ತಾ ಇದ್ದಾರೆ, ಇದರ ಅರ್ಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ. ಹೆಚ್ಚಿನ ಉಪಮುಖ್ಯ